ಇಲ್ಲೊಂದು ಬೇಕರಿಯಲ್ಲಿ ಕಳಪೆ ಮಟ್ಟದ ತಿನಿಸಿ ತಿಂಡುಗಳು ಮಾರಾಟ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಆರೋಪ ಕೇಳಿ ಬರ್ತಾ ಇದೆ. ಈ ಕುರಿತಾದ ಒಂದು ಬ್ರೇಕಿಂಗ್ ಇದೆ ನೋಡಿ. ಗ್ರಾಹಕರಿಂದ ಆರೋಪ ಕೇಳಿ ಬರ್ತಾ ಇದೆ. ಗ್ರಾಹಕರಿಗೆ ಇವರು ಮೋಸ ಮಾಡ್ತಾ ಇದ್ದಾರೆ ಅಂತ ಅಲ್ಲಿ ಗ್ರಾಹಕ ಮಹಲಿಂಗಪ್ಪ ಹೇಳ್ತಾ ಇದ್ದಾರೆ. ಸಾರ್ವಜನಿಕರ ಆರೋಗ್ಯದ ಜೊತೆಗೆ ಚಲ್ಲಾಟವಾಡ್ತಾ ಇದ್ದಾರೆ, ಆದ್ರೂ ಕೂಡ ಅಧಿಕಾರಿಗಳು ಕಣ್ಮುಚ್ಚಿಕೊಳ್ತಿದ್ದಾರೆ ಅನ್ನೋದು ಕೂಡ ಅಲ್ಲಿ ಗ್ರಾಹಕರು ಆರೋಪ ಮಾಡ್ತಾ ಇದ್ದಾರೆ. ಈಗ ನೀವು ಇಲ್ಲಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ, ಹೊರಗಡೆಯಿಂದ ನೋಡೋಕೆ ಏನೋ ಸ್ಟ್ಯಾಂಡರ್ಡ್ ಬೇಕರಿ ತರ ಕಾಣಿಸ್ತಾ ಇದೆ, ಆದ್ರೆ ಒಳಗಡೆ ನೋಡಿದ್ರೆ ಕಳಪೆಯಿಂದ ಕೂಡಿರುವ ಒಂದು ತಿಂಡಿ ತಿನಿಸುಗಳಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ನೋಡಿ. ಎಲ್ಲದರಲ್ಲೆಲ್ಲ ಗಲೀಜು, ಅಲ್ಲೇ ಸಾಮಾನುಗಳು ಬಿದ್ದಿದ್ದಾವೆ, ಹಾಗೆ ಅದರಲ್ಲೇ ಕೂಡ ಇವರು ತಯಾರ ಮಾಡ್ತಾ ಇದ್ದಾರೆ ತಿಂಡಿ ತಿನಿಸುಗಳು. ಇಷ್ಟೆಲ್ಲ ಆದ್ರೂ ಕೂಡ ಇಲಾಖೆ ಯಾಕೆ ಮೌನ ವಹಿಸಿದೆ ಇಲ್ಲಿ ಅನ್ನೋದು ಕೂಡ ಇಲ್ಲಿ ಯಕ್ಷ ಪ್ರಶ್ನೆ ಆಗ್ತಾ ಇದೆ. ಆದ್ರೂ ಈ ಹಿಂದೆ ಕೂಡ ವರದಿ ಆಗಿತ್ತು. ಇದು ನೋಡೋದಕ್ಕೆ ಒಳ್ಳೆ ಸ್ಟ್ಯಾಂಡರ್ಡ್ ಆಗಿ ಕಾಣಿಸ್ತಾ ಇದೆ. ಐಶ್ವರ್ಯ ಬೇಕರಿ, ಗುಂಡ್ಲುಪೇಟೆಯಲ್ಲಿರುವ ಐಶ್ವರ್ಯ ಬೇಕರಿ ನೋಡೋದಕ್ಕೆ ಮಾತ್ರ ಸ್ಟ್ಯಾಂಡರ್ಡ್ ಆಗಿದೆ, ಆದ್ರೆ ಒಳಗಡೆ ಕಳಪೆ ಮಟ್ಟದಿಂದ ಕೂಡಿದೆ ಇಲ್ಲಿ ತಿಂಡಿ ತಿನಿಸುಗಳು ಅನ್ನೋದು ಕೂಡ ಅಲ್ಲಿ ಗ್ರಾಹಕರಿಂದ ಆರೋಪ ಕೇಳಿ ಬರ್ತಾ ಇದೆ. ಈ ಹಿಂದೆ ಕೂಡ ವರದಿ ಆದ್ರೂ ಅಧಿಕಾರಿಗಳು ಯಾರೊಬ್ಬರು ಇತ್ತ ಕಡೆ ಬರ್ತಾ ಇಲ್ಲ, ಗಮನ ಹರಿಸ್ತಾ ಇಲ್ಲ. ಇಲ್ಲಿ ಗ್ರಾಹಕರ ಜೊತೆಗೆ ಇವರು ಚಲ್ಲಾಟ ಆಡ್ತಾ ಇದ್ದಾರೆ, ಅವರ ಜೀವದ ಜೊತೆಗೆ ಇವರು ಚಲ್ಲಾಟ ಆಡ್ತಾ ಇದ್ರು ಕೂಡ ಇಲ್ಲಿ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ ಅಂತ ಅಲ್ಲಿ ಗ್ರಾಹಕರು ಆರೋಪ ಮಾಡಿದ್ದಾರೆ. Hey!
ಗ್ರಾಹಕರು ಒಬ್ಬರು ಮಹತಂಗಪ್ಪ ಎಂಬುವರು ಇಲ್ಲಿ ಬೇಕರಿಯ ಕುರಿತಾಗಿ ಅಲ್ಲಿ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿ ಕಡೆ ಕಾರ್ಯಕ್ರಮದಲ್ಲಿ ಈ ಬೇಕರಿ ಕುರಿತಾಗಿ ಒಂದಿಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಅವರು ಈ ಬೇಕರಿ ಕುರಿತಾಗಿ ಏನೆಲ್ಲ ಮಾಹಿತಿಯನ್ನ ಕೊಟ್ಟಿದ್ದಾರೆ, ಏನೆಲ್ಲ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅನ್ನೋದು ಕೇಳೋಣ, ಬನ್ನಿ. ಆದ್ರೆ ನಗರಕ್ಕೆ ಹೋಗಿ ನಾವು ತಂದು ಅದೆಲ್ಲ ಮಾಡೋರಿಗೆ ನನಗೆ ಕಾಲಾವಕಾಶನೂ ಇಲ್ಲ, ಟೈಮ್ ವೇಸ್ಟ್. ನಿಮ್ ಇಲಾಖೆಯಲ್ಲಿ ಅಂತ ಬಂದ್ರೆ ನಿಮ್ ಆಪ್ಲಿ ಇಲ್ಲದೆ ಇದ್ರೆ ಅಲ್ಲೇ ನಾವ್ ಯಾವ ಕಂಪ್ಲೇಂಟ್ ಮಾಡ್ಕೊಳ್ಳೋ ಬೇಕರಿ ಹೋಗಿ ಆ ಬ್ಯಾಗ್ ತಕೊಂಡು ಇನ್ಸ್ಪೆಕ್ಷನ್ ಮಾಡಿಸ್ಕೊಡಿ. ಏನ್ ಅವರು ಸ್ಟಾಕ್ ಇಟ್ಟಂದ್ರೆ ಯಾವತ್ತೂ ರೈತರು ಕೊಡ್ತಾರೆ, ರೈತರಿಗೆ ಅರುದಿರಲ್ಲ, ಬಂದ್ ಕೊಟ್ರೆ ಯಾವತ್ತೂ ಉತ್ಪಾದನೆ ಮಾಡಿರ್ತಾನೆ. ನನ್ನ ಮನೆ ಬಂದಾಗ ನನಗ್ ಗೊತ್ತಾದಕ್ ನಾನು ಹೋದೆ, ರೈತರು ಹೋಗಲ್ಲ ಯಾರದು. ಇದು ಬಹಳ ಇಂಪಾರ್ಟೆಂಟ್ ವಿಚಾರ, ನಾವು ತಹಸೀಲ್ದಾರ್ ಗಮನಿಸ್ಬೇಕು. ಅಂತದ್ದಾರರು ಬಂದ್ರೆ ತಾಲೂಕು ಲೆವೆಲ್ ನಿಮ್ ಆಫೀಸ್ ಅಲ್ಲಿ ಟ್ರೈಕಲ್ಲಿ ಗಮನ ತಗೊಳ್ಳಿ. ಅಲ್ಲ 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 ಹೇಳ್ತೀನಿ, ಅದಕ್ಕೆ ಮಾಡೋಕ್ಕಿಂತ ಮುನ್ನ ನಾವು ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಅದ ಟೆಸ್ಟಿಂಗ್ ಅದು ನಾನು ಬಂದ್ರೆ ನಿಮ್ ಇಲಾಖೆಗೆ ಮಾಡಿದಾಗ ಫೋನ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಖಂಡಿತ ಮಾಡ್ತೀವಿ. ಹೋದ್ರೆ ಪುರಸಭೆ ಫುಟ್ನವ್ರು ನಾವು ಹೋಗಲ್ಲ ಅಂದ್ರು, ಆದ್ರೆ ನಾವು ಸಾಮಾನ್ಯ ಜನ ಅಲ್ಲಿ ಗೊತ್ತಾಗ ಆಗ್ತಾ ಇಲ್ಲ, ಗಮನಿಸಿ ಸರ್. ಆಯ್ತು, ಖಂಡಿತ. ಎಸ್, ಈಗ ನೀವು ದೃಶ್ಯಗಳಲ್ಲಿ ಅಲ್ಲಿ ಗಮನಿಸ್ತಾ ಇದ್ದೀರಾ, ಒಂದ್ ಸೈಡ್ ಅಲ್ಲಿ ಹೇಗೆ ಅವ್ಯವಸ್ಥೆಯಿಂದ ಕೂಡಿದೆ ಬೇಕರಿ, ಒಂದ್ ಸೈಡ್ ಇಂದ ಸ್ಟ್ಯಾಂಡರ್ಡ್ ಆಗಿ ಕಾಣಿಸ್ತಾ ಇದೆ, ನೋಡೋಕೆ ಮಾತ್ರ ಸ್ಟ್ಯಾಂಡರ್ಡ್ ಆಗಿದೆ, ಆದ್ರೆ ಒಳಗಡೆ ಇಲ್ಲಿ ಕಳಪೆ ಮಟ್ಟದ ತಿಂಡಿ ತಿನಿಸುಗಳು ಸಿಗ್ತಾ ಇದಾವೆ. ಈಗ ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಾ, ಎಲ್ಲಿಂದರೆಲ್ಲ ಗಲೀಜು ಮಾಡಿದ್ದಾರೆ, ಇದು ಬೇಕರಿ ಹಾಗೆ ಕಾಣಿಸ್ತಾನೆ ಇಲ್ಲ ಅನ್ನೋದು ಕೂಡ ಅಲ್ಲಿ ಆರೋಪ ಕೇಳಿ ಬರ್ತಾ ಇತ್ತು. ಎಸ್, ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ಗ್ರಾಹಕ ಮಹಾಲಿಂಗಪ್ಪ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಹಾಲಿಂಗಪ್ಪ, ಈ ಹಿಂದೆ ಕೂಡ ಇಲ್ಲಿ ಆರೋಪ ಕೇಳಿ ಬಂದಿತ್ತು ಈ ಬೇಕರಿ ಕುರಿತಾಗಿ, ಹಾಗೆ ಇದು ಎಷ್ಟು ದಿನದಿಂದ ಈ ರೀತಿಯಾಗಿ ಇಲ್ಲಿ ಕಳಪೆ ಮಟ್ಟದ ತಿಂಡಿ ತಿನಿಸು ಅಲ್ಲಿ ಕೊಡ್ತಾ ಇದ್ದಾರೆ? ಹಲೋ ಮೇಡಮ್, ನಮಸ್ತೆ. ಹಲೋ, ಹೇಳಿ ಹೇಳಿ. ಅಯ್ಯ, ನಾನು ಒಂದು ವಾರದಿಂದನೇ ಬೇಕರಿ ಒಂದು ತಗೊಂಡೋದ ಬಿಸ್ಕಿಟ್. ಹಲೋ, ತಗೊಂಡೋದ್ಮೇಲೆ ಅದು ಮನೆಗೆ ಹೋಗಿ ಉಪಯೋಗ ಆದಾಗ ಅದು ಕಳಪೆ ಅನ್ನೋದು ಬೈಗ್ ಹಾಕಿದಾಗ ನಮ್ಮ ಮನೆಯವರು ಸೂಚನೆ ಕೊಟ್ರು, ಅದನ್ನ ಬಳಸೋದ್ ಬೇಡಮ್ಮ, ಅದನ್ನ ರೀಪ್ಲೇಸ್ ಮಾಡೋಣ ಅಂದ್ಬಿಟ್ಟು ಹಂಗೆ ಇಟ್ಟೆ. ಮತ್ತೆ ಬೇಕರಿಗೆ ಹೋಗಿ ಕಂಪ್ಲೇಂಟ್ ಮಾಡಿದೆ, ಅಂದ್ರೆ ಅವ್ರು ಏನ್ ಮಾಡಿದ್ರು, ಇಲ್ಲ ನಿಮ್ ದುಡ್ಡು ವಾಪಸ್ ಕೊಟ್ಬಿಡ್ತೀನಿ ಅಂದ್ಬಿಟ್ಟು ಪ್ಯಾಕೆಟ್ ವಾಪಸ್ ಇಸ್ಕೊಂಡ್ರು. ಆಮೇಲೆ ಎರಡು ಬಿಸ್ಕೆಟ್ ನಾನೇ ಎಕ್ಸ್ಟ್ರಾ ಇಸ್ಕೊಂಡು ಇದನ್ನ ಫುಡ್ ಇನ್ಸ್ಪೆಕ್ಟರ್ ಹತ್ರ ಕಂಪ್ಲೇಂಟ್ ಮಾಡಕ್ ಹೋದೆ ನಮ್ಮ ತಾಲೂಕ್ ಆಫೀಸ್ಗೆ. ಹೋದಾಗ ಅವ್ರು ನಮಗ್ ಬರಲ್ಲ, ಇದು ನಗರದಲ್ಲಿದೆ ಸೆಕ್ಷನ್ ಅಂತ ಹೇಳಿದ್ರು. ಆದ್ರೆ ನೀವು ಅಲ್ಲಿ ತಹಶೀಲ್ದಾರ್ ಅವ್ರಿಗೂ ಕೂಡ ನೀವು ಅಲ್ಲಿ ದೂರು ಕೊಟ್ಟಿದ್ರಿ, ಅವ್ರು ಏನ್ ಹೇಳಿದ್ರು ಆಗ? ಪ್ಯಾಕಿಂಗ್ ಅವ್ರು ಏನಿಲ್ಲ ಆತರ, ಆದ್ರೆ ನಿಮ್ ದುಡ್ಡು ವಾಪಸ್ ತಗೊಳ್ಳಿ ಅಂತ ಹೇಳಿದ್ರು ಬೇಕರಿ ಅವರು. ಆಮೇಲೆ ನಾನು ಹೇಳಿದಿಲ್ಲ, ಇನ್ವೆಸ್ಟಿಗೇಷನ್ ಕಳಿಸ್ತೇನೆ, ಇದು ಹಳ್ಳಿ ಗಾಡಿಗಳಿಗೆ ನೀವು ಮೋಸ ಮಾಡ್ತಾ ಇದೀರಿ. ಬೇಕರಿಯಲ್ಲಿ ಆ ಒಂದು ಐಟಮ್ ವಾಪಸ್ ಕೊಟ್ರಿ, ಅವರು ನಿಮ್ಗೆ ವಾಪಸ್ ದುಡ್ಡು ಕೂಡ ಕೊಟ್ರು. ಇದ್ರ ಹಿನ್ನೆಲೆ ನೀವು ಅಲ್ಲಿ ತಹಶೀಲ್ದಾರ್ ಅವ್ರ ಹತ್ರ ಹೋಗಿ ದೂರನ್ನ ಕೊಟ್ರಿ, ಈ ಮಾಹಿತಿಯನ್ನ ಅವ್ರಿಗೆ ತಿಳಿಸಿದ್ರಿ, ಆಗ ಅವ್ರು ಏನಂತ ಪ್ರತಿಕ್ರಿಯಿಸಿದ್ರು ಅಲ್ಲಿ? ಅವರು ಫುಡ್ ಇನ್ಸ್ಪೆಕ್ಟರ್ ಆಫೀಸ್ ಹೋಗ್ಬಿಟ್ಟಾಗ ಅಲ್ಲಿ ಒಬ್ರು ಲೇಡಿ ಸೂಪರಿಂಟೆಂಡೆಂಟ್ ಇದ್ರು, ಅವ್ರೇನಾದ್ರು ಒಂದ್ಸತಿ ನೀವು ಪುರಸಭೆ ಬರುತ್ತೆ ಅಂತ ಹೇಳಿದ್ರು, ಒಂದ್ಸತಿ ನಗರಕ್ಕೆ ಹೋಗ್ಬೇಕಾಗತ್ತೆ ಅಂತ ಹೇಳಿದ್ರು. ನೋಡ ಇರ್ಬೋದು ಅಂದ್ಬಿಟ್ಟು ಪುರಸಭೆಯಲ್ಲಿ ಹೋಗಿ ಒಬ್ಬರ ಕೌನ್ಸಿಲರ್ ರಮೇಶ್ ಅಂತ ಸಿಕ್ಕಿದ್ರು ನನಗೆ. ಯಾರಪ್ಪ ನೀವು ಪುಟ್ಟಿ ಇವ್ರಿಗೆ ಚೆಕ್ ಮಾಡೋರು ಅಂತ ಕೇಳಿದ್ರೆ ಅವರು ನಂಬರ್ ಕೊಟ್ಟರು, ಅಲ್ಲೇ ಮಾತಾಡಿದ್ರು. ಅವರು ಪುರಸಭೆ ಪುಟ್ಟವ್ರು ಏನಿದ್ರು, ಇಲ್ಲ ನಗರಕ್ಕೆ ಹೋಗುತ್ತೆ ನಾವು ಬರಲ್ಲ ಶಾಂಪಲ್ ಅಂತ ಹೇಳಿದ್ರು. ಅಲ್ಲ ಸರ್, ನಾವು ಹಳ್ಳಿಯವರು, ಮಾಹಿತಿ ಕೊಟ್ಟಮೇಲೆ ಕಲೆಕ್ಟ್ ಮಾಡಿ ಕೊಟ್ಟು. ಪ್ರಶ್ನೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ನೀವು ಈಗ ಅಲ್ಲಿ ಬೇಕರಿಯಲ್ಲಿ ನೀವು ತಗೊಂಡಿರೋ ಐಟಮ್ ಅವ್ರಿಗೆ ವಾಪಸ್ ಕೊಟ್ಟು ಬಂದ್ರಿ, ಅದಾದ ನಂತರ ನೀವು ತಹಶೀಲ್ದಾರ್ ಅವ್ರಿಗೆ ದೂರನ್ನ ಕೊಟ್ರಿ, ಆ ಒಂದು ನಿಟ್ಟಿನಲ್ಲಿ ತಹಶೀಲ್ದಾರ್ ಅವರು ನಿಮ್ಗೆ ಏನಂತ ಹೇಳಿದ್ರು, ಏನಂತ ಪ್ರತಿಕ್ರಿಯಿಸಿದ್ರು ಅವಾಗ? ತಹಶೀಲ್ದಾರ್ಗೆಲ್ಲ ದೂರು ಕೊಟ್ಟದ್ದು ಆ ಸೆಕ್ಷನ್ ಇರೋದು, ಫುಡ್ ಸೆಕ್ಷನ್ ಇದೆ ಒಂದು, ಆ ಫುಡ್ ಸೆಕ್ಷನ್ ನ್ಯಾಯಾಲಯ ಫುಡ್ ಸೆಕ್ಷನ್ ಇದೆಯಲ್ಲ ಮೇಡಮ್, ಅಲ್ಲಿ ಅವ್ರು ಹೇಳಿದ್ರು ನಮಗ್ ಬರಲ್ಲ ನಗರಕ್ಕೆ ಹೋಗ್ಬೇಕು ಅಂತ ಹೇಳಿದ್ರು. ಇಲ್ಲ ಪುರಸಭೆಗೆ ಹೋಗಿ ಅಲ್ಲಿದ್ರೆ ಫುಡ್ ಇದಕ್ಕೆ ಚೆಕಿಂಗ್ ಮಾಡಕ್ಕೆ ತಗೊಂಡು ಅಂತ ಹೇಳಿದ್ರು. ಹಲೋ, ಅದು ಹೇಳಿದ ಮೇಲೆ ನಾವು ಫುಡ್ ಸೆಕ್ಷನ್ ಪುರಸಭೆಗೆ ಅಲ್ಲಿ ಫೋನ್ ಕಾಂಟ್ಯಾಕ್ಟ್ ಮಾಡಿ ಫುಡ್ ಇನ್ಸ್ಪೆಕ್ಟರ್ ಹತ್ರ ಮಾತಾಡ್ದೆ, ಅವರು ನಮಗ್ ಬರಲ್ಲ ಇದ್ರ ಲ್ಯಾಬ್ ತಗೊಂಡೋಗಿ ನಗರದಲ್ಲಿ ಮಾಡ್ಬೇಕು ಅಂತ ಅವ್ರು ಹೇಳಿದ್ರು. ನಗರದವ್ರು ಮಾಡಕ್ಕೆ ನಾವು ಹಳ್ಳಿಯವರು ಟೈಮ್ ಫಾಲಲ್ಲ, ಜೊತೆಗೆ ನಮ್ಗೆ ಕಾಲಾವಕಾಶ ಜಾಸ್ತಿ ಇರಲ್ಲ, ಏನಪ್ಪ ಇದು ಒಂದ್ ಸನ್ನಿವೇಶನ್ ಅಂದ್ಬಿಟ್ಟು ಎರಡು ಬಿಸ್ಕೆಟ್ ಇಟ್ಟು ನಾನೇ ಲ್ಯಾಬ್ ಅಲ್ಲಿ ಟೆಸ್ಟ್ ಮಾಡ್ಸೋಣ ಅನ್ನೋ ಐಡಿಯಾ ಕಿತ್ತೆ. ಕೊನೆಗೆ ಅಲ್ಲಿ ಗ್ರಾಮ ಸಭೆ ಬಂತಲ್ಲ ತಹಸೀಲ್ದಾರ್ ಎಕ್ಸಿಬಿಷನ್, ಆಗ ಫುಡ್ ಅವರು ನಮ್ ಮಾಹಿತಿ ಹೆಂಗೆ ಹೆಂಗೆ ಅಂತ ಎಲ್ಲ ಹೇಳ್ತಾ ಇದ್ರು ಮೇಡಮ್. ಎಲ್ಲ ಒಂದು ಕಾರ್ಯಕ್ರಮದಲ್ಲಿ ನೀವೇನಂತ ಹೇಳಿದ್ರಿ ಅಲ್ಲಿ? ಅಲ್ಲಿ ನೋಡಿ, ಈ ತರ ಬೇಕರಿ ಅಂತ ಫುಡ್ ತಗೊಂಡ್ಬಂದೆ, ಅದು ನನಗೆ ಸರಿಯಾದ ರೀತಿ ಕಾಣಲಿಲ್ಲ, ಗುಣಮಟ್ಟ ಕಾಣಲಿಲ್ಲ, ಅದರಿಂದ ಕಂಪ್ಲೇಂಟ್ ಮಾಡಿದೆ ನಿಮ್ಮ ಇಲಾಖೆಗೆ. ನೀವು ನಗರಕ್ಕೆ ಹೋಗಿ ಅಂತ ಹೇಳ್ತೀರಿ, ನಾವು ನಗರದಲ್ಲಿ ಹೋಗಿ ಅಷ್ಟು ಭೇಟಿ ಮಾಡಿ ಸಮಯ ನಮ್ಗಿಲ್ಲ, ನೀವೇ ಕಾಂಟ್ಯಾಕ್ಟ್ ಮಾಡಿ ಮಾಡ್ಕೊಡ್ಬೋದಲ್ಲ ಅಂತ ತಹಸೀಲ್ದಾರ್ಗೆ ಅಲ್ಲೇ ನೇರವಾಗಿ ಮಾತಾಡಿದೆ. ಇಂಥ ದೂರುಗಳು ಬಂದ್ರೆ ಅವರೇ ಫೋನ್ ಮಾಡಿ ಇಮ್ಡಿಯೇಟ್ ಆಗಿ ಇವರೇ ಸ್ಯಾಂಪಲ್ ಕಲೆಕ್ಟ್ ಮಾಡಿ ಮಾಡ್ಕೊಡ್ಬೇಕು. ಅದು ಬಿಟ್ಟು ನಮ್ಮನ್ನೇ ಹೋಗಿ ಅಂದ್ರೆ ನಾವ್ ಎಷ್ಟು ತಡಕದ್ದು ಒಬ್ಬ ರೈತರು,
ನಮ್ಮಂತ ಸಾವಿರ ರೈತರು ಅಲ್ಲ, ಈಗ ತಹಶೀಲ್ದಾರ್ ಅವರೇ ಕೂಡ ಅಲ್ಲಿ ಹೇಳಿದ್ರ ಈ ರೀತಿಯಾಗಿ. ತಹಶೀಲ್ದಾರ್ ಅವರು ಅದಕ್ಕೆ ಫುಡ್ ಕಮಿಟಿ ಅಂತ ಇದೆ, ಅದ್ ಲ್ಯಾಬ್ ತಕೊಂಡು ಟೆಸ್ಟ್ ಮಾಡೋರು ಡಿಸ್ಟಿಕ್ ಮಾತ್ರ ಒಂದಿರೋದು ಡಿಸ್ಟಿಕ್ ಅಲ್ಲಿ ಅಂತ ತಹಶೀಲ್ದಾರ್ ಮಾಹಿತಿ ಹೇಳಿದ್ರು. ಆದ್ರೆ ಯಾವ್ದೇ ರೀತಿಯಾಗಿ ಅವರು ತನಿಖೆ ನಡೆಸಲಿಲ್ಲ ನೀವ್ ಅಲ್ಲಿ ಹೇಳಿದ ತಕ್ಷಣ? ಅವರು ನೋಟ್ ಮಾಡ್ಕೊಂಡಿದ್ದಾರೆ ಮೇಡಮ್ ಅವರು. ಅದಕ್ಕೆ ನಾನೊಂದು ಸಲಹೆ ಕೊಟ್ಟೆ ಫುಡ್ ಸೆಕ್ಷನ್ ಅವ್ರಿಗೆ, ನೀವು ಅಸಮಂಜಸವಾಗಿ ಹೇಳ್ಬಿಡಿ ಸ್ವಾಮಿ, ನಾವು ಹಳ್ಳಿಗಣ್ಣವ್ರಿಗೆ ನಮ್ಗೆ ಅರ್ಥ ಆಗ್ತಾ ಇಲ್ಲ, ಯಾವುದೇ ಮಾಹಿತಿ ಬಂದ್ರೆ ಆ ಫೋನ್ ಕಾಂಟ್ಯಾಕ್ಟ್ ಮಾಡಿ ನೀವೇ ಸ್ಯಾಂಪಲ್ ಸಂಗ್ರಹಣೆ ಮಾಡಿ ಕಳಿಸ್ಕೊಡಿ, ನಮ್ಗೆ ಮಾಡ್ಕೊಡೋ ಅಂತ ಅವಕಾಶ ಮಾಡಿ ಅಂತ ಹೇಳಿದೆ. ಅಲ್ಲ, ಇನ್ನು ಕೂಡ ಅಲ್ಲಿ ಬೇಕರಿಯಲ್ಲಿ ಹೀಗೆ ಮಾರಾಟ ಮಾಡ್ತಾ ಇದಾರ ಈಗ ಪ್ರೆಸೆಂಟ್ ಅಲ್ಲಿ? ಹೌದು, ಮಾಡ್ತಾ ಇದ್ರೆ ಮೇಡಮ್. ಓಕೆ ಮಹಾಲಿಂಗಪ್ಪ ಅವರೇ, ಧನ್ಯವಾದಗಳು ತಮ್ಮ ಮಾಹಿತಿಗೆ. ಎಸ್, ನಾವು ಕೂಡ ಇದಕ್ಕೆ ಮುಂದಾಗ್ತಾ ಇದ್ವಿ, ಈಗ ಮುಂದಾಗ್ತೀವಿ ಕೂಡ. ಯಾಕಂದ್ರೆ ಇಲ್ಲಿ ಅಧಿಕಾರಿಗಳ ಹತ್ತಿರ ಹೋಗಿ ಈ ಒಂದು ಸಮಸ್ಯೆನ ಹೇಳಿದ್ರು ಕೂಡ ಇವರು ಅದನ್ನ ತನಿಖೆನ ನಡೆಸ್ತಾ ಇಲ್ಲ, ಅಲ್ಲಿ ಬೇರೆ ಇಲಾಖೆಗೆ ಹೋಗಿ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಂತ ಅಧಿಕಾರಿಗಳೇ ಕೂಡ ಅಲ್ಲಿ ಹೇಳ್ತಾ ಇದಾರಂತೆ. ಆದ್ರೂ ಕೂಡ ನಿಮ್ಮ ಅಮೋಘ್ ಟಿವಿ ಇದರ ಬಗ್ಗೆ ಒಂದು ಕಾಳಜಿಯನ್ನ ವಹಿಸಿ ಅಲ್ಲಿ ಗ್ರಾಹಕರಿಂದ ಆರೋಪ ಕೇಳಿ ಬರ್ತಾ ಇರೋದನ್ನ ಆದಷ್ಟು ಬೇಗ ನಿಲ್ಲಿಸುವ ಪ್ರಯತ್ನ ಕೂಡ ಮಾಡ್ತೀವಿ. Yeah.